Welcome to Management System, LMS Karnataka. I am Shaila V, Assistant Professor, Department of History, Government First Aid College, Doddabalapura. Ivattina ee video session nalli naavu 3rd BA program na history paper agiruvanta paper 6A History of Modern Europe up to 1945 annuvanta ee ondu paper na 5th semester na 6th session ge ee ondu video dalli nimage swagata. Ee ondu video session na topic andre Industrial Revolution and their causes. ಈ ಕೈಗಾರಿಕಾ ಕ್ರಾಂತಿ ಮತ್ತು ಅದರ ಕಾರಣಗಳು ಇಂದಿನ ವಿಷಯ. ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಾಸಸ್. ಕೈಗಾರಿಕಾ ಕ್ರಾಂತಿ ಅದರ ಕಾರಣಗಳು. ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಇಂಟ್ರೊಡಕ್ಷನ್, ಮೀನಿಂಗ್, ಫೀಚರ್ಸ್ ಮತ್ತು ಕಾಸಸ್ ಬಗ್ಗೆ ತಿಳ್ಕೊಳ್ತೀವಿ. ಹಿಂದಿನ ವಿಡಿಯೋಗಳಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಗಳು, ಹಾಗೆ ಪುನರುಜ್ಜೀವನ, ರಿಫರ್ಮೇಷನ್ ಮತ್ತು ಕೌಂಟರ್ ರಿಫರ್ಮೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಜಿಯೋಗ್ರಫಿಕಲ್ ಡಿಸ್ಕವರೀಸ್, ರಿನೈಸಾನ್ಸ್, ಸುಧಾರಣೆ ಮತ್ತು ಪ್ರತಿ ಸುಧಾರಣೆಗಳ ಬಗ್ಗೆ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಕಂಡಿದ್ವಿ. ಈಗ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಕೈಗಾರಿಕಾ ಕ್ರಾಂತಿಯ ಕಾರಣಗಳನ್ನು ಮಾತ್ರ ನಾವು ನೋಡ್ತೀವಿ. ಅದರ ಜೊತೆಗೆ ಅದರ ಅರ್ಥ ಮತ್ತು ಲಕ್ಷಣಗಳು ಮತ್ತು ಕಾರಣಗಳನ್ನು ನೋಡ್ತೀವಿ. ಮುಂದಿನ ಸೆಷನಲ್ಲಿ ನಾವು ಕೋರ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮತ್ತು ಅದರ ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನಾವು ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ನಾವು ನೋಡ್ತೀವಿ. ಇಟ್ ವಾಸ್ ಎ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಹಿಸ್ಟ್ರಿ. ಬರೀ ಯುರೋಪ್ನಲ್ಲಷ್ಟೇ ಅಲ್ಲ, ಇದು ಪ್ರಪಂಚದಾದ್ಯಂತ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ತಂದಂತಹ ಪ್ರಮುಖವಾದಂಥ ಒಂದು ಚಳುವಳಿ ಅಂತ ಹೇಳ್ಬೋದು, ಒಂದು ಕ್ರಾಂತಿ ಅಂತ ಹೇಳಬಹುದು. ಇನ್ನಿತರ ಕ್ರಾಂತಿಗಳಿಗಿಂತ ಇದು ತುಂಬ ಭಿನ್ನವಾದಂಥದ್ದು. ಕ್ರಾಂತಿ ಅಂದರೆ ಕ್ಷಿಪ್ರಗತಿಯಲ್ಲಿ ಆಗುವಂತಹ ತೀವ್ರತರವಾದಂಥ ಬದಲಾವಣೆ. ಆದರೆ ಇಲ್ಲಿ ಮೇಜರ್ ಇನ್ನೋವೇಷನ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕರ್ಡ್ ಆ್ಯಂಡ್ ದಿಸ್ ಕಾಸ್ಡ್ ಎನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಹಾಗಾಗಿ ದೆರ್ ವಾಸ್ ಮೆಕನೈಸೇಷನ್ ಆಫ್ ಪ್ರೊಡಕ್ಷನ್. ಈ ಪ್ರೊಡಕ್ಷನ್ನು ಯಾವಾಗ ಯಾಂತ್ರೀಕೃತವಾಯಿತು ಹಲವಾರು ಪಟ್ಟು ಉತ್ಪಾದನೆ ಅನ್ನೋದು ಜಾಸ್ತಿ ಆಯಿತು. ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಆಲ್ಮೋಸ್ಟ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ ವಾಸ್ ಇನ್ಫ್ಲುಯೆನ್ಸ್ಡ್. ಎಲ್ಲ ಜೀವನದ ವಿವಿಧ ಮಾಜಲುಗಳ ಮೇಲೆ ಇದು ಪರಿಣಾಮವನ್ನು ಬೀರ್ತು ಅಂತ ಹೇಳ್ಬೋದು. ಸೊ ಅತ್ಯಂತ ಮುಖ್ಯವಾದಂತಹ ಒಂದು ಪ್ರಮುಖವಾದಂತಹ ಒಂದು ಘಟನೆ ಇದು ಯುರೋಪ್ಗೆ ಮಾತ್ರ ಸೀಮಿತ ಆಗಲಿಲ್ಲ, ಇದು ಪ್ರಪಂಚಕ್ಕೆಲ್ಲನೂ ಕೂಡ ತುಂಬ ಪರಿಣಾಮವನ್ನು ಬೀರಿದಂತಹ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಈ 18ನೇ ಶತಮಾನವನ್ನು ಕ್ರಾಂತಿಗಳ ಯುಗ ಅಂತಲೇ ಕರೀತಾರೆ. ಅದರಲ್ಲಿ ಅಮೇರಿಕಾ ಕ್ರಾಂತಿ, ಫ್ರಾನ್ಸ್ನ ಕ್ರಾಂತಿ, ಹಾಗೆ ಅದರ ಜೊತೆ ಕೈಗಾರಿಕಾ ಕ್ರಾಂತಿ, ಅವೆಲ್ಲ ಪೊಲಿಟಿಕಲ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ನಾವು ರೆವಲ್ಯೂಷನ್ಸ್ ಅಂತ ಕರೆದ್ರೆ ಇದನ್ನು ಎಕನಾಮಿಕ್ ಒಂದು ಕ್ರಾಂತಿಯಾಗಿ, ಎಕನಾಮಿಕ್ ರೆವಲ್ಯೂಷನ್ ಆಗಿ ಸ್ಟಾರ್ಟ್ ಆದ್ರೂ ಇದರ ಪರಿಣಾಮ ಅಗಾಧವಾದಂತಹ ಒಂದು ಕ್ಷೇತ್ರಗಳ ಮೇಲೆ ಬೀತು. ಸೊ ಯುರೋಪ್ನಲ್ಲಿ ಒಂದು ಪರಿವರ್ತನಾ ಯುಗಕ್ಕೆ ನಾಂದಿ ಹಾಕಿದಂತಹ ಒಂದು ಕೈಗಾರಿಕಾ ಕ್ರಾಂತಿ ಎಲ್ಲ ಕ್ಷೇತ್ರಗಳ ಮೇಲೂ ಪರಿಣಾಮವನ್ನು ಮಾಡಿತು. ಅದು ರಾಜಕೀಯ, ಆರ್ಥಿಕ, ಸಾಮಾಜಿಕ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮಗಳನ್ನು ಉಂಟು ಮಾಡಿತು. ಇದೊಂದು ಶಾಂತಿಯುತವಾದಂಥ ಒಂದು ಕ್ರಾಂತಿ ಅಂತ ನೆಹರು ಅವರು ಬಣ್ಣಿಸಿದ್ದಾರೆ. ಆದರೆ ಬಹಳಷ್ಟು ಪ್ರಭಾವಶಾಲಿ ಕ್ರಾಂತಿ ಮತ್ತು ಪ್ರಪಂಚದ ಜನಜೀವನದ ಮೇಲೆ ಈ ಕ್ರಾಂತಿ ಬೀರಿದಷ್ಟು ಪ್ರಭಾವ ಮತ್ಯಾವ ಘಟನೆ ಕೂಡ ಬೀರಲಿಲ್ಲ ಅಂಥೇಳಿ ನೆಹರು ಅವರು ಅಭಿಪ್ರಾಯಪಡ್ತಾರೆ. ಈ ಕೈಗಾರಿಕಾ ಕ್ರಾಂತಿ ಮೊದಲು ಇಂಗ್ಲೆಂಡಲ್ಲಿ ಹುಟ್ಕೊಳ್ತು, ಆ ನಂತರ ಇದು ಪ್ರಪಂಚದಾದ್ಯಂತ ಹಬ್ಬ. ಇದರ ಅರ್ಥವನ್ನು ನೋಡೋದಾದರೆ ಏನು ಕೈಗಾರಿಕಾ ಕ್ರಾಂತಿ ಅನ್ನೋದು ನೋಡೋದಾದರೆ, ಇಟ್ ವಾಸ್ ಎ ಚೇಂಜ್ ಇನ್ ದ ಮೋಡ್ ಆಫ್ ಪ್ರೊಡಕ್ಷನ್ ದಟ್ ಲೆಡ್ ಟು ಮ್ಯಾನಿಫೋಲ್ಡ್ ಇನ್ಕ್ರೀಸ್. ಈ ಕಾರ್ಯವಿಧಾನ ಉತ್ಪಾದನಾ ವಿಧಾನಗಳಲ್ಲಿ ಬದಲಾವಣೆ ಆಯಿತು ಮತ್ತು ಅದರ ಪರಿಣಾಮವಾಗಿ ಅಪಾರವಾದಂತಹ ಒಂದು ಉತ್ಪಾದನೆ ಆಯಿತು.
there was a transition of new production methods, use of machines, steam power, hige halavaru reetiyadantaha ondu badalavanegalanna kaanta hoytu. Arnold Toynbee modalige idanna kaigarika kranti anta karita hogtane. ಸೊ ಹಾಗಾಗಿ ಇಲ್ಲಿ ಮಾನವ ಶಕ್ತಿಯ ಬದಲು ಯಂತ್ರಗಳ ಶಕ್ತಿಯಿಂದ ಬೃಹತ್ ಪ್ರಮಾಣದ ಒಂದು ವಸ್ತುಗಳನ್ನು ಉತ್ಪಾದಿಸುವಂಥ ಪ್ರಕ್ರಿಯೆಗೆ ಕೈಗಾರಿಕಾ ಕ್ರಾಂತಿ ಅಂತಲೇ ಕರೀತಾರೆ. ಇದು ಯಂತ್ರಗಳ ಒಂದು ಉತ್ಪಾದನೆಗೆ ಸಂಬಂಧಿಸಿದಂಥದ್ದು. ಇದು ಹ್ಯಾಂಡ್ ವರ್ಕಿಂದ, ಕೈ ಕೆಲಸದಿಂದ, ಮ್ಯಾನುವಲ್ ವರ್ಕಿಂದ ಇದು ಬದಲಾವಣೆ ಆಯಿತು. ಗೃಹ ಕೈಗಾರಿಕೆಯಿಂದ ಇದು ಕೈಗಾರಿಕಾ ಕ್ರಾಂತಿ, ಮೆಷಿನ್ ಪ್ರೊಡಕ್ಷನ್ಗೆ ಬದಲಾವಣೆ ಆದಂಥದ್ದು. ಸೊ ಹಲವಾರು ಹೊಸ ಯಂತ್ರಗಳು ಆವಿಷ್ಕಾರ ಆಯಿತು. ಈ ಉತ್ಪಾದನೆಯಲ್ಲಿ ಮಾನವನ ಒಂದು ಶ್ರಮವನ್ನು ಕಡಿತಗೊಳಿಸುವು, ಯಂತ್ರಶಕ್ತಿಯನ್ನು ಹೆಚ್ಚು ಬಳಕೆ ಮಾಡಿದಂಥದ್ದು. ಸೊ ಹಾಗಾಗಿ ಉತ್ತಮ ತಂತ್ರಜ್ಞಾನ ಬಳಸಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡಲಾಯಿತು ವಿತ್ ಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸಣ್ಣ ಪ್ರಮಾಣದ ಬದಲು ಬೃಹತ್ ಪ್ರಮಾಣದ ಉತ್ಪಾದನೆ ಅನ್ನೋದು ಆರಂಭ ಆಯಿತು. ಸೊ ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ಸ್, ಇನ್ಕ್ರೀಸ್ಡ್ ಪಾಪ್ಯುಲೇಷನ್, ಎಂಪ್ಲಾಯ್ಮೆಂಟ್, ಇನ್ಕ್ರೀಸ್ ಇನ್ ಇನ್ಕಮ್, ಸ್ಟ್ಯಾಂಡರ್ಡ್ ಆಫ್ ಲೈಫ್, ಹೀಗೆ ಹಲವಾರು ರೀತಿಯಾದಂತಹ ಒಂದು ಲಕ್ಷಣ ಇದು ಹೊಂದಿದೆ. ಇನ್ನು ಕೆಲವು ಲಕ್ಷಣಗಳು ಅಂದರೆ ದೇರ್ ವಾಸ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಬೃಹತ್ ಪ್ರಮಾಣದ ಉತ್ಪಾದನೆ ಆಯಿತು, ಬೃಹತ್ ಬಂಡವಾಳ ಹೂಡಿಕೆ ಆಯಿತು, ಹೈ ಇನ್ವೆಸ್ಟ್ಮೆಂಟ್ಸ್, ಇನ್ವೆನ್ಷನ್ ಆಫ್ ಮಷೀನ್ಸ್, ಯಂತ್ರೋಪಕರಣಗಳ ಒಂದು ಆವಿಷ್ಕಾರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಯಿತು. ಅದರ ಜೊತೆಗೆ ಈ ಫ್ಯಾಕ್ಟ್ರಿ ಸಿಸ್ಟಮ್ ಅಥವಾ ಇಂಡಸ್ಟ್ರಿಯಲ್ ಸಿಸ್ಟಮಲ್ಲಿ ಪ್ರಮುಖವಾದಂಥ ಲಕ್ಷಣ ಅಂತ ಹೇಳಿದ್ರೆ ದ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ. ಈ ಶ್ರಮ ವಿಭಜನೆಯಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಉತ್ಪಾದನಾ ವೆಚ್ಚವೂ ಕಡಿಮೆ ಆಗುತ್ತೆ, ದ ಎಫಿಷಿಯನ್ಸಿ ಆಲ್ಸೋ ರೈಸಸ್, ಪ್ರೊಡಕ್ಷನ್ ಇನ್ಕ್ರೀಸಸ್. ಸೊ ಹೀಗೆ ಹಲವಾರು ರೀತಿಯಾದಂತಹ ಒಂದು ಪ್ರಯೋಜನಗಳು ಈ ಶ್ರಮ ವಿಭಜನೆಯಿಂದ ಇದೆ. ಡಿವಿಷನ್ ಆಫ್ ಲೇಬರಿಂದ ದೇರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್. ಸೊ ಇಟ್ ವಾಸ್ ಅಸೋಸಿಯೇಟೆಡ್ ವಿತ್ ದ ಫೀಚರ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಆ್ಯಸ್ ಐ ಅರ್ಲಿಯರ್ ಸೆಡ್, ಇಟ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್ ಆ್ಯಂಡ್ ಸ್ಪ್ರೆಡ್ ಟು ಹೋಲ್ ವರ್ಲ್ಡ್ ಲೇಟರ್ ಆನ್. Then we will move on to industrial revolution, the causes of the industrial revolution ge athwa kaigarika kranti ge karanagalanna naavu nodadadre again matte naavu geographical discoveries ge hogbekagutte. ee bhaugolika anveshanegalinda agadavadanta parinama kaigarika krantiya mele untaitu. ಯಾಕೆ ಅಂತ ಹೇಳಿದ್ರೆ ಯುರೋಪ್ನಲ್ಲಿ ಒಂದು ವಾಣಿಜ್ಯ ಕ್ರಾಂತಿ ಉಂಟಾಗೋದಕ್ಕೆ ಕಾರಣ ಅವು ಗಳಿಸಿದಂತಹ ಹಲವಾರು ದೇಶಗಳು ವಸಾಹತುಗಳನ್ನಾಗಿ ಮಾಡಿಕೊಂಡು ಯುರೋಪ್ನ ಹಲವಾರು ದೇಶಗಳು, ಉದಾಹರಣೆಗೆ ಇಂಗ್ಲೆಂಡ್ ಇರ್ಬೋದು, ಸ್ಪೇನ್, ಪೋರ್ಚುಗಲ್, ಈ ಎಲ್ಲ ದೇಶಗಳು ಅವುಗಳು ಈ ಒಂದು ಶೋಧಿತ ನಾಡುಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ರು, ಅಲ್ಲಿ ಸಂಪತ್ತನ್ನು ಲೂಟಿ ಮಾಡಿದ್ವು, ವ್ಯಾಪಾರದಲ್ಲಿ ಒಂದು ಲಾಭವನ್ನು ಗಳಿಸೋದು, ಬಂಡವಾಳಗಾರರು ಲಾಭದ ದೃಷ್ಟಿಯಿಂದ ತಮ್ಮ ಹಣವನ್ನು ಯಂತ್ರೋಪಕರಣಗಳಲ್ಲಿ ತೊಡಗಿಸ್ತಾರೆ, ಉತ್ಪಾದನೆಯಲ್ಲಿ ತೊಡಗಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಈ ಭೌಗೋಳಿಕ ಅನ್ವೇಷಣೆಗಳಿಂದ ಆ ಒಂದು ವಸಾಹತುಗಳು ಕಚ್ಚಾ ವಸ್ತುಗಳನ್ನು ಪೂರೈಸುವ ದೇಶಗಳಾದವು ಮತ್ತು ಸಿದ್ಧಪಡಿಸಿದ ವಸ್ತುಗಳಿಗೆ ಮಾರುಕಟ್ಟೆಗಳಾಗಿ ತಯಾರಾದವು. ಸೊ ಹಾಗಾಗಿ ಈ ಭೌಗೋಳಿಕ ಅನ್ವೇಷಣೆಗಳಿಂದ ಹೊಸ ಹೊಸ ವಿಚಾರಗಳು ತಿಳಿತು, ಹೊಸ ಸೌಕರ್ಯಗಳು ಸೌಲಭ್ಯಗಳು ಅವರಿಗೆ ಉಂಟಾದವು. ಹಾಗಾಗಿ ಮಾರುಕಟ್ಟೆಗಳು ಒಂದು ಕಡೆ ಸಿಗ್ತವೆ, ಇನ್ನೊಂದು ಕಡೆ ಕಚ್ಚಾ ವಸ್ತುಗಳು ಕೂಡ ಅದೇ ದೇಶಗಳಿಂದ ಸಿಗ್ತಾ ಹೋದವು. ಸೊ ಹಾಗಾಗಿ ಭೌಗೋಳಿಕ ಅನ್ವೇಷಣೆಗಳ ಒಂದು ಪ್ರಭಾವದಿಂದಾಗಿ ಈ ಒಂದು ಕೈಗಾರಿಕಾ ಕ್ರಾಂತಿ ಅನ್ನೋದು ಉಂಟಾಯಿತು. ನೆಕ್ಸ್ಟ್ ಒನ್ ಈಸ್ ಇಂಪ್ಯಾಕ್ಟ್ ಆಫ್ ರಿನೈಸಾನ್ಸ್. ಈ ರಿನೈಸಾನ್ಸ್ನ ಪರಿಣಾಮ, ಪುನರುಜ್ಜೀವನದ ಪರಿಣಾಮ ಅಂದರೆ ಪ್ರಮುಖವಾಗಿ ಆ ವೈಜ್ಞಾನಿಕ ಮನೋಭಾವ ಮತ್ತು ಒಂದು ವಿಮರ್ಶಾ ಪ್ರವೃತ್ತಿ, ಪ್ರಶ್ನಾರ್ಥಕತೆ ಇಂಥವುಗಳನ್ನೆಲ್ಲ ಸೇರಿಕೊಂಡು ಹೊಸ ಹೊಸ ಶೋಧನೆಗಳಿಗೆ ಇದು ಎಡೆ ಮಾಡಿಕೊಡ್ತು. ಯಂತ್ರಗಳ ಆವಿಷ್ಕಾರಕ್ಕೆ ಇದು ಸ್ಫೂರ್ತಿಯನ್ನು ನೀಡಿತು.
ಪುನರುಜ್ಜೀವನ ಸಂಶೋಧನೆಗಳಾದಂತಹ ಲೋಲಕದ ಗಡಿಯಾರ ಇರ್ಬೋದು, ಉಷ್ಣ ಮಾಪಕ ಇರ್ಬೋದು, ಗಾಜಿನ ತಯಾರಿಕೆ ಇರ್ಬೋದು, ಮತ್ತು ಹಲವಾರು ರೀತಿಯಾದಂಥ ಶಕ್ತಿಯ ಬಳಕೆ ಇರ್ಬೋದು, ಗಾಳಿ ಮತ್ತು ನೀರಿನ ಶಕ್ತಿ ಇರ್ಬೋದು, ಇವೆಲ್ಲವೂ ಕೂಡ ಯಂತ್ರಗಳ ಶೋಧನೆಗೆ ಪ್ರೇರಣೆ ಆಗ್ತದೆ. ಇವುಗಳು ಇನ್ನೂ ಮುಂದುವರಿತದೆ. ಸೊ ಹಾಗಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಇದು ರಿನೈಸಾನ್ಸ್ ಬಹಳಷ್ಟು ಕೊಡುಗೆಯನ್ನು ಕೊಡ್ತು. ಮತ್ತೊಂದು ಕಾರಣ ಅಂದರೆ ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ಗೂಡ್ಸ್, ವಸ್ತುಗಳ ಬೇಡಿಕೆಯಲ್ಲಿ ಹೆಚ್ಚಳ ಆಯಿತು. ಜನಸಂಖ್ಯೆ ಹೆಚ್ಚಾಯಿತು, ಅಗತ್ಯ ವಸ್ತುಗಳ ಬೇಡಿಕೆ ಹೆಚ್ಚಾಯಿತು. ಹಾಗಾಗಿ ಗೃಹ ಕೈಗಾರಿಕೆಗಳು ಹಳೇ ಕಾಲದ ವಿಧಾನಗಳನ್ನು ಬಳಸಿಕೊಂಡು ಅವುಗಳೇನು ಉತ್ಪಾದನೆ ಮಾಡ್ತಿದ್ವು ಅಂಥ ವಸ್ತುಗಳು ಈ ಒಂದು ಡಿಮ್ಯಾಂಡ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಆ ಹೆಚ್ಚುತ್ತಿರುವಂತಹ ಒಂದು ಬೇಡಿಕೆಯನ್ನು ಪೂರೈಸಬೇಕು ಅಂತ ಹೇಳಿದ್ರೆ ಯಂತ್ರಗಳ ಒಂದು ಸಹಾಯದಿಂದ ಬೃಹತ್ ಉತ್ಪಾದನೆ ಮಾಡೋದು ಅನಿವಾರ್ಯ ಆಯಿತು. ಹಾಗಾಗಿ ಕೈಗಾರಿಕಾ ಕ್ರಾಂತಿಗೆ ಇದು ಕಾರಣ ಆಯಿತು. ಹಾಗೆ ಈ ಪ್ರಮುಖವಾಗಿ ನಾವು ನೋಡ್ತೀವಿ ಇಲ್ಲಿ ಅಧಿಕ ಪ್ರಮಾಣದ ಒಂದು ಬಟ್ಟೆ ತಯಾರು ಮಾಡೋದಕ್ಕೆ ಹಳೆಯ ಕೈಮಗ್ಗಗಳಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಬಟ್ಟೆಗೆ ಹೆಚ್ಚು ಒಂದು ಬೇಡಿಕೆ ಅನ್ನೋದು ಬಂತು, ಪ್ರಮುಖವಾದಂತಹ ಒಂದು ಈ ಅಂಶ. ಹಾಗಾಗಿ ಮೊಟ್ಟ ಮೊದಲಿಗೆ ಈ ಒಂದು ಕೈಗಾರಿಕಾ ಕ್ರಾಂತಿ ಆರಂಭ ಆಗಿದ್ದೇನೆ ಈ ಒಂದು ಬಟ್ಟೆಗಳ ಒಂದು ಟೆಕ್ಸ್ಟೈಲ್ ಒಂದು ಇಂಡಸ್ಟ್ರಿಯಲ್ಲೇನು. ಹೀಗೆ ಕೈಗಾರಿಕಾ ಕ್ರಾಂತಿಗೆ ಇದು ಸ್ಫೂರ್ತಿಯಾಯಿತು. ನೆಕ್ಸ್ಟ್ ಒಂದು ಕಾರಣ ಅಂತ ಹೇಳಿದ್ರೆ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್, ಏನು ಕಚ್ಚಾ ವಸ್ತುಗಳ ಲಭ್ಯತೆ. ಇದು ಯಾಕೆ ಅಂತ ಹೇಳಿದ್ರೆ ಅಗೇನ್ ವಸಾಹತುಗಳು. ಈ ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕಾಗಳಲ್ಲಿನ ಒಂದು ಯುರೋಪಿಯನ್ರ ವಸಾಹತುಗಳು ಈ ಒಂದು ಇವರ ಬೇಡಿಕೆಗಳನ್ನು, ಯುರೋಪಿಯನ್ರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಚ್ಚಾ ವಸ್ತುಗಳನ್ನು ಇವು ಪೂರೈಸುವಷ್ಟು ಮಟ್ಟಿಗೆ ಇವು ತುಂಬ ಶ್ರೀಮಂತವಾಗಿದ್ದವು, ಸಮೃದ್ಧವಾಗಿದ್ದವು, ರಿಚ್ ಆಫ್ ರಿಸೋರ್ಸಸ್. ಸೊ ಅವುಗಳನ್ನು ಉಪಯೋಗಿಸಿಕೊಂಡು ಸಿದ್ಧ ವಸ್ತುಗಳನ್ನು ತಯಾರಿಸ್ಬೇಕು ಅಂತ ಹೇಳಿದ್ರೆ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಅನಿವಾರ್ಯ ಆಯಿತು. ಸೊ ಹಾಗಾಗಿ ಹೊಸ ಆವಿಷ್ಕಾರಗಳಿಗೆ ಇದು ಕಾರಣ ಆಯಿತು. ಕಚ್ಚಾ ವಸ್ತುಗಳು ಹೇರಳವಾಗಿ ವಿಪುಲವಾಗಿ ಸಿಗ್ತಾ ಹೋದವು ಇಲ್ಲೆಲ್ಲನೂ, ಯಾವುದೇ ತೊಂದರೆ ಇರಲಿಲ್ಲ ಅವರಿಗೆ. ಹಾಗಾಗಿ ಕಚ್ಚಾ ವಸ್ತುಗಳ ಲಭ್ಯತೆಯಿಂದ ಈ ಒಂದು ಕೈಗಾರಿಕಾ ಕ್ರಾಂತಿ ಉಂಟಾಗೋದಕ್ಕೆ ಕಾರಣ ಆಯಿತು. ಮತ್ತೊಂದು ಅಂಶ ಅಂತ ಹೇಳಿದ್ರೆ ಕೃಷಿಯಲ್ಲಿ ಆದಂತಹ ಒಂದು ಬದಲಾವಣೆಗಳು. ಆರಂಭದಲ್ಲಿ ಕೃಷಿಯ ಒಂದು ಉತ್ಪಾದನೆ, ಆಹಾರವನ್ನು ಉತ್ಪಾದನೆ ಮಾತ್ರ ಸೀಮಿತ ಆಗಿತ್ತು. ಆಮೇಲೆ ತಂತ್ರಜ್ಞಾನ ಮತ್ತು ಬೀಜ, ರಸಗೊಬ್ಬರ, ಇತರ ಸುಧಾರಿತ ಬೇಸಾಯ ಕ್ರಮಗಳನ್ನು ಬಳಸ್ಕೊಂಡಿದ್ರಿಂದ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ಆರಂಭ ಮಾಡಿದ್ರು. ಹಾಗಾಗಿ ಈ ಕೃಷಿ ಉಪಕರಣಗಳಿಗೆ ಬೇಡಿಕೆ ಹೆಚ್ಚಾಯಿತು. ವಿಶಾಲವಾದಂಥ ಭೂಭಾಗಗಳನ್ನು ಒಂದು ಸಾಗುವಳಿಗೆ ಒಳಪಡಿಸಿದಾಗ ಅಂತಹ ಒಂದು ಇದರಲ್ಲಿ ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಸಲಕರಣೆಗಳು, ಉಪಕರಣಗಳು ಹೆಚ್ಚು ಬೇಕಾದ. ಹಾಗಾಗಿ ಕೈಗಾರಿಕೆ ಇಂತಹ ಒಂದು ಸಲಕರಣೆಗಳನ್ನು ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳು ಅನಿವಾರ್ಯವಾಯಿತು. ಹಾಗಾಗಿ ಕೃಷಿಯ ವಾಣಿಜ್ಯೀಕರಣ ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಯಿತು. ನೆಕ್ಸ್ಟ್ ಕಾರಣ ಅಂತ ಹೇಳಿದ್ರೆ ಕಾರ್ಮಿಕರ ಲಭ್ಯತೆ. ಇಲ್ಲಿ ಕಾರ್ಮಿಕರು, ಇಲ್ಲಿ ಪಾಪ್ಯುಲೇಷನ್ ಒಂದು ಕಡೆ ಜಾಸ್ತಿ ಆಗ್ತಾಯಿತ್ತು, ಮತ್ತೊಂದು ಕಡೆಗೆ ಬೇರೆ ಬೇರೆ ಕಡೆಗಳಿಂದ ಅವರನ್ನು ಗುಲಾಮರನ್ನು ಇನ್ನಿತರ ಅವ್ರದ್ದು ವಸಾಹತುಗಳಿಂದ ತರೋದಕ್ಕೆ ಅವಕಾಶಗಳಿದ್ದರಿಂದ ಈ ಒಂದು ಕಾರ್ಮಿಕರ ಲಭ್ಯತೆ ಹೆಚ್ಚಾಗ್ತಾ ಹೋಯಿತು. ಮೊದಲಿಗೆ ಅದೇ ದೇಶದಲ್ಲಿರುವಂಥ ಕಾರ್ಮಿಕರು ಒಂದೆಡೆ ಆದರೆ ಮತ್ತೊಂದೆಡೆಗೆ ಭಾರತ ಇನ್ನಿತರ ದೇಶಗಳಿಂದ, ಆಫ್ರಿಕಾ ಇನ್ನಿತರ ದೇಶಗಳಿಂದ ಗುಲಾಮರನ್ನು ಎತ್ಕೊಂಡೋಗಿ ಮಾರಾಟ ಮಾಡ್ತಾಯಿದ್ರು. ಈ ವ್ಯವಸಾಯಗಳನ್ನು ಇನ್ನಿತರ ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ಎಲ್ಲನೂ. ಸೊ ಹಾಗಾಗಿ ಒಂದು ಕಡೆ ಜನಸಂಖ್ಯಾ ಹೆಚ್ಚಳ, ಮತ್ತೊಂದು ಕಡೆಗೆ ಈ ರೀತಿ ತನ್ನ ವಸಾಹತುಗಳಿಂದ ಕಾರ್ಮಿಕರನ್ನು ಪೂರೈಕೆ ಮಾಡ್ತಾ ಇದ್ದಿದ್ದು ಕೂಡ ಈ ಒಂದು ಕೈಗಾರಿಕೆಗಳಿಗೆ ಪೂರಕ ವಾತಾವರಣವನ್ನು ಒದಗಿಸ್ತು. ಹಾಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಇನ್ ಇಂಗ್ಲೆಂಡ್,
कारण रीतली कूड़कू इंग्लैंडल अंत हेबू इंग्लैंड अंत वो तुम वो प्रशांत वातावरण इतना राजकीय स्थिरते क्रांति मत अराजकते इंतला अल फ्रेंस फ्रांस वो क्रांति नेपोलियन युद्ध इंत गंडांतर ಇಲ್ಲಿ ಖಾಸಗಿ ಲಾಭ ಖಾಸಗಿ ಉದ್ಯಮ ಇವುಗಳೆಲ್ಲವುಗಳು ಕೂಡ ಅದರ ಒಂದು ಗುರಿಯಾಗಿತ್ತು ಸೋ ಹಾಗಾಗಿ ಕೈಗಾರಿಕೆ ವಾಣಿಜ್ಯಗಳಿಗೆ ಪ್ರೋತ್ಸಾಹವನ್ನು ಕೂಡ ಅದು ಕೊಡ್ತು ಸೋ ಹಾಗಾಗಿ ಅಂತಹ ಒಂದು ದೇಶಕ್ಕೆ ಹಲವಾರು ಪ್ರಪಂಚದಾದ್ಯಂತ ವಸಾಹತುಗಳು ಬೇರೆ ಲಭ್ಯ ಇದ್ದಿದ್ದರಿಂದ ಇಲ್ಲಿ ವಸಾಹತುಗಳಲ್ಲಿ ಕಚ್ಚಾ ವಸ್ತುಗಳು ಸಿಗ್ತಾ ಇದ್ವು ಅವುಗಳಲ್ಲಿ ಮಾರುಕಟ್ಟೆಗಳು ಕೂಡ ಇದಕ್ಕೆ ಲಭ್ಯ ಆಗ್ತಾ ಇತ್ತು ಹಾಗಾಗಿ ಇದಕ್ಕೆ ಒಂದು ಸೂಕ್ತವಾದಂತ ಒಂದು ಸ್ಥಳವಾಗಿ ಇಂಗ್ಲೆಂಡ್ ಮಾರ್ಪಡ್ತು ಅದಕ್ಕೆ ಅದನ್ನ ಇಂಗ್ಲೆಂಡ್ ಅನ್ನ ಒಂದು ಕೈಗಾರಿಕಾ ಕ್ರಾಂತಿಯ ತವರು ಮನೆ ಅಂತಾನೆ ಕರೀತಾರೆ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಕಾರಣ ಅಂದ್ರೆ ನೆಪೋಲಿಯನಿಕ್ ವಾರ್ಸ್ ನೆಪೋಲಿಯನ್ನ ಯುದ್ಧಗಳು ಇವನ ಖಂಡಾಂತರ ಪದ್ಧತಿ ಮತ್ತು ಈ ನೆಪೋಲಿಯನ್ನ ಯುದ್ಧಗಳಿಂದ ದೊಡ್ಡ ಪ್ರಮಾಣದಲ್ಲಿ ಒಂದು ಹಡಗುಗಳು ನೌಕೆಗಳು ಇಂಥವುಗಳೆಲ್ಲ ನಾಶ ಆದವು ಮತ್ತು ಅವನು ನಿಯಂತ್ರಣಗಳನ್ನು ವ್ಯಾಪಾರಿ ವಸ್ತುಗಳ ಮೇಲೆ ನಿಯಂತ್ರಣವನ್ನು ಹೇರಿದ ಹಾಗಾಗಿ ಖಂಡಾಂತರ ಪದ್ಧತಿ ಅಂತ ಅದನ್ನು ಕರೆದ ಇಂಗ್ಲೆಂಡನ್ನು ಸದೆ ಬಡಿಯೋದಕ್ಕೆ ಆರ್ಥಿಕವಾದಂಥ ದಿಗ್ಬಂಧನವನ್ನು ಹೇರಿದ ಹೀಗೆಲ್ಲ ಮಾಡಿದ್ರಿಂದ ಏನಾಯಿತು ಇಲ್ಲಿ ನೆಪೋಲಿಯನ್ನ ಯುದ್ಧಗಳಿಂದ ಫ್ರಾನ್ಸ್ ತುಂಬ ವೀಕ್ ಆಗೋಯ್ತು ಎಲ್ಲ ದೇಶಗಳು ಪ್ರಮುಖವಾಗಿ ಇಂಗ್ಲೆಂಡ್ನ ಮೇಲೆ ಅವಲಂಬಿತವಾಗಿದ್ದೇ ವಿನಃ ಫ್ರಾನ್ಸ್ನ ಮೇಲಲ್ಲ ಸೊ ಹಾಗಾಗಿ ಇಂಗ್ಲೆಂಡ್ ಇನ್ನೂ ಪ್ರಬಲವಾಗ್ತಾ ಹೋಯಿತು ನೌಕಾಶಕ್ತಿಯಾಗಿ ಅದು ಹೊರಹೊಮ್ಮಿತು ವ್ಯಾಪಾರ ವಾಣಿಜ್ಯಕ್ಕೆ ಇನ್ನೂ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡ್ತು ಅಥವಾ ಪ್ರೋತ್ಸಾಹವನ್ನು ಕೊಡ್ತು ಇಲ್ಲಿ ಫ್ರಾನ್ಸ್ ಪಕ್ಕದ ಫ್ರಾನ್ಸು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರಿ ವಸ್ತುಗಳಿಗೆ ಏನು ಅದರಲ್ಲಿ ಬೇಡಿಕೆ ಇತ್ತು ಅದರಿಂದ ಫ್ರಾನ್ಸ್ಗೆ ಬೇಡಿಕೆ ಇತ್ತು ಅಂಥವುಗಳೆಲ್ಲ ಇವಾಗ ಕುಸಿತ ಹೋಯಿತು ಯಾಕೆಂದರೆ ಅಲ್ಲಿ ರಾಜಕೀಯ ಅಸ್ಥಿರತೆ ಇರಬಹುದು ಯುದ್ಧಗಳು ಇಂಥವುಗಳೆಲ್ಲನೂ ಇದ್ದಿದ್ದರಿಂದ ಸೊ ಹಾಗಾಗಿ ಈ ಫ್ರಾನ್ಸಿನ ವಸ್ತುಗಳು ಸಿಗದೆ ಹೋದಾಗ ಬೇರೆ ದೇಶಗಳು ಇಂಗ್ಲೆಂಡನ್ನು ಆಶ್ರಯಿಸಿದವು ಫ್ರಾನ್ಸ್ನ ಒಂದು ಹಣಕಾಸಿನ ಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ ಹಾಗಾಗಿ ಅವುಗಳೆಲ್ಲನೂ ಇಂಗ್ಲೆಂಡ್ನ ಮೇಲೆ ಅವಲಂಬಿತವಾದವು ಬೇಡಿಕೆ ಇಂಗ್ಲೆಂಡ್ನ ವಸ್ತುಗಳಿಗೆ ಜಾಸ್ತಿ ಆಯಿತು ಸೊ ಹೀಗೆ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಒಂದು ಕಡೆ ಮತ್ತೊಂದು ಕಡೆಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇವೆರಡು ದಿ ವೆಂಟ್ ಸೈಡ್ ಬೈ ಸೈಡ್ ಹೀಗೆ ಹಲವಾರು ತಾಂತ್ರಿಕ ಸಾಮರ್ಥ್ಯ ಇರ್ಬೋದು ನುರಿತ ವಲಸೆಗಾರರು ವಾಣಿಜ್ಯ ಕ್ರಾಂತಿಯಿಂದ ಜನಸಂಖ್ಯಾ ಹೆಚ್ಚಳದಿಂದ ಮತ್ತು ಹಾಗೆ ಬ್ರಿಟನ್ಗೆ ಇದ್ದಂತಹ ವಿಶಾಲವಾದಂತಹ ವಸಾಹತು ಸಾಮ್ರಾಜ್ಯ ಕೂಡ ಇದಕ್ಕೆ ಕಾರಣ ಆಯಿತು ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಯಿತು ಮತ್ತು ಇಂಗ್ಲೆಂಡ್ನಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಕಬ್ಬಿಣ ಕಲ್ಲಿದ್ದಲು ಗಣಿಗಳಿದ್ವು ಹಾಗೆ ಅವುಗಳ ಒಂದು ತಯಾರಿಕೆ ಮತ್ತು ಚಾಲನೆಗೆ ಯಂತ್ರಗಳು ಸಹಕಾರಿಯಾಗಬೇಕೇ ಬೇಕಾಗಿತ್ತು ಅವುಗಳನ್ನು ತೆಗಿಬೇಕು ಹೊರ ತೆಗಿಬೇಕು ಅಥವಾ ಬಳಸಬೇಕು ಅಂದರೆ ಬೇಕಾಯಿತು ಸೊ ಹೀಗೆ ಹಲವಾರು ಕಾರಣಗಳಿಂದ ಈ ಒಂದು ಕೈಗಾರಿಕಾ ಕ್ರಾಂತಿ ಅನ್ನೋದು ಉಂಟಾಯಿತು ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನಾವು ಕೈಗಾರಿಕಾ ಕ್ರಾಂತಿಯ ಒಂದು ಗತಿಯನ್ನು ನಾವು ನೋಡೋಣ ಯಾವ್ಯಾವ ಅನ್ವೇಷಣೆಗಳಾದವು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್